ಅದನ್ನ ಹೊರತುಪಡಿಸಿ ಮಾತಾಡೋದಂದ್ರೆ ಗಣೇಶ್ ನನ್ನ 8 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಗಣೇಶ್ ತುಂಬಾ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂತ ನಿರ್ದೇಶಕರಲ್ಲಿ ಗಣೇಶ್ ಕೊಡೋರು 100% ರೇಷನ್. ಗಣೇಶ್ ತುಂಬಾ ದೊಡ್ಡ ಅಗ್ರಿ ದೊಡ್ಡ ಡೈರೆಕ್ಟರ್, ಇನ್ನೂ ದೊಡ್ಡ ಮಕ್ಕಳು ಕಟ್ಟು ಒಬ್ಬರು ಕನ್ಫರ್ಮ್ ಇದೆ ಅದನ್ನ ಮಾಡ್ತೀನಿ. ಯಾಕಂದ್ರೆ ಈಗ ನಾನು ಇಂಡಿಪೆಂಡೆಂಟ್ ಆಗಿ ಇವಾಗ ನಾನು ನಟ ಡೈರೆಕ್ಟ್ ಅಲ್ಲ ಈಗ. ಸೊ ಹಾಗಾಗಿ ನಮಗೆ ಒಳ್ಳೆ ಮೇಸ್ಟರ್ ಸಿಗಲಿಲ್ಲ, ಈ ಥರ ಇತರ ಒಳ್ಳೆ ಮೇಸ್ಟರ್ ಸಿಕ್ಕರೆ ನಾವು ಚೆನ್ನಾಗಿ ಆಗ್ತಾ ಇದ್ದೇವೆ. ಅಲ್ಲೆಲ್ಲ ಸಿಕ್ಕಿದ್ರು ಆಮೇಲೆ ಗೊತ್ತಾಗಲ್ಲ ನಮಗೆ ಬೇರೆ ಬೇರೆ. ಹಾಗಾಗಿ ನಾನು ಒಳ್ಳೆ ಮೇಸ್ಟರ್ ಥರ ಗಣೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ ಒಂದು ಅದು ಹೆಂಗೆ ಹೇಳೋಕ್ಕಾಗುತ್ತೆ. ಅದು ನಾನು ನನ್ನ ಮಗನಿಗೆ ಹೇಳಿದೆ, ಏ ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ ಅವ್ರು ತುಂಬ ಚೆನ್ನಾಗಿರಬೇಕು ಅವ್ರ ಮನೆಯಲ್ಲಿ ಬರ್ತಾರೆ, ನಾನು ನೀವು ಹಾಕ್ಬೇಕಲ್ಲ ಅಂತ ಕೇಳಿದೆ. ಹೆಂಗಿರ್ತಾರೆ ನೀವು ಬಂದು ನೋಡೋರು ಅಂದರೆ ತಂದೆ ಮಕ್ಕಳನ್ನು ಹೆಚ್ಚಾಗಿ ಒಬ್ಬರು ಸ್ನೇಹಿತರು ಮತ್ತು ಒಬ್ರಿಗೊಬ್ರು ಗೌರವ ತರೋದು, ಒಬ್ರು ತಪ್ಪಾದ್ರೆ ಒಬ್ಬರು ನಿಂತ್ಕೊಂಡು ನೀವು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅನ್ನೋದು ದೊಡ್ಡ ವಿಷಯ. ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸರ್. ಅದಕ್ಕೆ ಸ್ವಾಮಿ ನಾನು ಅದನ್ನೇ ಸರಿ ಕೆಲಸ ಮಾಡ್ತಾ ಇದ್ದೀನಿ. ನರಸಿಂಹನ ನಾವು ಕೂಡ ಒಟ್ಟಿಗೆ ಇದ್ದೀವಿ. ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ. ಅದು ಹೊರತುಪಡಿಸಿ ನಮ್ಮ ತುಂಬ ಒಳ್ಳೆಯ ನಟ ನಾನು ನೋಡಿದೆ. ನನಗೆ ಆ ಪಾತ್ರಕ್ಕೆ ತುಂಬ ಇದು ನಡೀತು, ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ. ಪಾಪ ಅದು ತಪ್ಪಿದೆ, ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಆತನೇ ಶೂಟ್ ಆಗೋದಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬರು ಹಿರಿಯರಿಗೆ ಅವರೇ ಮಾಡಲಿ ಅಂತ ಹೇಳಿದೆ. ಅದನ್ನು ಕತೆ ತುಂಬ ಅದ್ಭುತವಾಗಿ ತುಂಬ ಅದ್ಭುತ. ಏನೋ ಇತ್ತ ಕೇಳಿದ್ರು ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು, ಇವತ್ತು ಮಗಳಿಗೆ ಕಣ್ಣಲ್ಲಿ ಬಂದಿದ್ದೀರ, ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರು? ಆಕೆ ಮಾಡಿಕೊಂಡಿದ್ದು ತಯಾರಿ ಅಂದರೆ ಈವರೆಗೂ ಏನೋ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮತ್ತು ವಿನ್ಯಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು ಒಂದು ನಂಬಿಕೆ ಇದೆ. ತೋರೋದಿಲ್ಲ ಅವರು ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ಮುಂದೆ ಕೇಳ್ಕೊಂಡಿದ್ದು ಉಳಿಸ್ಕೊಂಡೋಗಮ್ಮ ಅಂತ ನನಗೆ ಅದಕ್ಕೆ ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ವಿನ್ಯಾಸ ಸ್ಕೂಲಲ್ಲಿ ಕಲ್ತಿರೋದನ್ನು ಹೊರತುಪಡಿಸಿ ಆ್ಯಕ್ಟಿಂದ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆಯಲ್ಲಿ ಬರಲ್ಲ, ದಿನ ಹೊಸ 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 ಕಲಿತಾ ಇರ್ಬೇಕು. ಸೊ ಹಾಗಾಗಿ ಹೊಸ ಕಲಿತಾ ಇರ್ಬೇಕು. ಹೌದು ಅಲ್ಲ ಆಕೆ ನಾನು ಆ್ಯಕ್ಚುಲಿ ಎರಡನೇ ಮಕ್ಕಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ, ಅವರು ಆಸೆ ಅಪ್ಪ ನಾನು ಮಾಡ್ತೀನಿ ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡ್ತೀವಿ ಅವ್ರು ಹೆಡ್ಡಿ ಅದೇ ತಗೋತಾರೆ ಸರಿ ಸರ್ ನಮ್ಮ ಅಪ್ಪ ಏನೋ ನಮ್ಮ ಸಾಧನೆ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ ಅವ್ರು ನಿಮಗೆ ತಪ್ಪೇನಿಲ್ಲ ಮಾಡು, ಒಳ್ಳೆ ಕ್ಷೇತ್ರನೇ ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇತ್ತು ಅವಮಾನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಸಿನಿಮಾ ಅನ್ನೋದೇ ಸಿನಿಮಾ ನಟರು ಅನ್ನೋದೇ ಸಿನಿಮಾ ದೇವರು ಅನ್ನೋದೇ ಆರೋಪಗಳ ಶುರು ಮಾಡಿ ಯಾವಾಗಲೂ ನಡೆದಿದ್ಯೋ ನೀವು ನಾವು ಆರಾಮಾಗಿದ್ದ ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟ ನಟಿಯರ್ತಿಲ್ಲ ಯಾವತ್ತು. ಯಾಕಂದ್ರೆ ನಂತರ ಎಕ್ಸ್ಪೋಸರ್ ಇಲ್ಲ ಸುಮಾರು ಜನಕ್ಕೆ ಕರೆಕ್ಟ್ ಆಗತ್ತೆ ಮಾತು. ನೀವೊಬ್ಬ ನಿರ್ದೇಶಕ ಮಗಳಿಗೆ ಏನಾದ್ರು ಪ್ಲಾನ್ ನಿರ್ದೇಶನ ಮಾಡಬೇಕಂದ್ರೆ? ನಾನು ಸದ್ಯಕ್ಕೆ ಈಗ ಗಣೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸ್ತಾ ಸತ್ಯಪ್ರಕಾಶ್ ಸರ್ ಸುರೇಶ್ ಅವರು ಶೂಟಿಂಗ್ ಕಳಿಸಿ ನನ್ನ ಚಿಂತೆ. ನಾನು ಮೋನಿಕಾ ತಂದೆ ಆಗಿರ್ತೀನಿ, ಕನ್ನಿಗೆ ತಂದೆ ಆಗಿರ್ತೀನಿ. ನನ್ನಿಂದ ಒಂದಷ್ಟು ವಿಷಯಗಳಿರುತ್ತೆ ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಇರುತ್ತೆ. ದಯಮಾಡಿ ತಾವು ಬನ್ನಿ ಆಗುತ್ತೆ, ನಿಮ್ಮ ಕಾಲಕ್ಕೆ ನಮಸ್ಕಾರ ಮಾಡಿ
ಪಾದ ಪೂಜೆ ಮಾಡಿ ಕುಂತ್ಕೊಂಡು ತೋರಿಸ್ತೀನಿ. ಗಣೇಶ ಮಾಡ್ಕೊಂಡಿರೋ ವಿಷಯನೇ ತುಂಬ ಗಂಭೀರವಾಗಿರುತ್ತೆ ಕೆಲವು ಜಾತಿಯಲ್ಲಿ. ಅಂದರೆ ನಾನೇನು ಕೂತಿದ್ದೀನಿ ಅವ್ರು ಇವತ್ತು ನನ್ನ ಹತ್ರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಡಿಫ್ರೆನ್ಸ್ ಅಂದರೆ ಗಣೇಶ ಅದಕ್ಕೆ ವಿಶೇಷ ನನಗೆ ಒಂದು ಮೂಲ ಇರ್ತಾರೆ ಕಥೆಗಳಲ್ಲಿ. ಅದು ತುಂಬ ಕಷ್ಟ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕನ್ನ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಬರಬೇಕು ನನಗೆ ಆ ಪಾತ್ರ ಮಾಡೋಕ್ಕೆ ನನಗೆ ಒಂದು ಸೆಕೆ ಒಂದು ನಿಜವಾಗ್ಲೂ ಭಯ ಇದೆ. ಒಂದು ಎರಡು ದಿನ ಬೇಕಾದ ಪಿಕಪ್ ಆಗುತ್ತೆ. ನಾನು ಹೇಳ್ತೀನಿ ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ನಾನು ಮೋನಿಕಾ, ನನಗೆ ಮೋನಿಶಾ ತುಂಬಾ ಎಲ್ಲರಿಗೂ ಒಂದು ಕನ್ಫ್ಯೂಷನ್. ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾನು ಮೋನಿಕಾ ಅಯ್ಯೋ ಇದನ್ನ ನಂಬಿಡೋಕೆ ಆತರ ಮಾತಾಡ್ಕೊಳ್ತೀವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ಆ ಮೂವಿ ಹೆಸರನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲ, ಆಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ ಅಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಸಲ ಲುಕ್ ಚೇಂಜ್ ಮಾಡ್ತೀನಿ. ಬಂದಿರುವಂಥ ಎಲ್ಲ ಸಿನಿಮಾದ ಹಿರಿಯರೆಲ್ಲ ಹಿಂದೆ ಕುತ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ, ಎಲ್ಲ ಮುಗಿಲಿ ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ತಂಡದ ಮೇಲಿರಲಿ, ನಿಮ್ಮ ಸಹಕಾರ ಇರಲಿ. ಬನ್ನಿ, ಸ್ಟೇಜ್ ಮೇಲೆ ಟ್ರೈ ಮಾಡಿ ಬನ್ನಿ. ಒಂದು ಮುದ್ದೆ ಬನ್ನಿ, ಯಾಕೆ ಬನ್ನಿ 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 ಬನ್ನಿ. ನಾನೇ ಬರಲ್ಲ ಆ ಕಡೆ ಬನ್ನಿ. ಮತ್ತೆ ಬನ್ನಿ ಬನ್ನಿ ಬನ್ನಿ, ಆಯ್ತು ಬನ್ನಿ, ಟ್ರೈ ಮಾಡಿ. ರಾಮೂರ್ತಿ ಅಣ್ಣ, ಪ್ರವೀಣ್ ಸರ್, ದಯವಿಟ್ಟು ಎಲ್ಲ ವೆಂಕಟೇಶ್, ಎಲ್ಲ ನಮ್ಮ ಏನು ಸೇವಕರನ್ನ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು